ಅವರು ನೆನ್ನೆ ಬಂದಾಗ ಕಳಿಸ್ರುವಂತ ಭಾವಚಿತ್ರ. ಮನುಷ್ಯತ್ವ, ಮನುಷ್ಯತ್ವ ಅಂತಕ್ಕಂಥದ್ದು, ಮಾನವೀಯತೆ ಎಂಬತಕ್ಕಂಥದ್ದು ನಮ್ಮ ಭಾರತೀಯರಿಗೆ ಅದು ಹೊಸದೇನಲ್ಲ. ಒಬ್ಬರ ಕಷ್ಟ ನೋಡಿ ಆ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣ ನಮ್ಮ ಭಾರತೀಯರಿಗಿದೆ. ಆದರೆ ಕಷ್ಟಕಾರ್ಪಣ್ಯ ಎಂಬತಕ್ಕಂಥದ್ದು, ಕರ್ಮಫಲ ಅಂಬತಕ್ಕಂಥದ್ದು, ಅಥವಾ ಭಗವಂತ ಯಾಕೆ ಶಿಕ್ಷೆಯನ್ನು ಕೊಡ್ತಾನೋ ಅದು ಒಂದು ಅರಿಯದಂತಾಗಿದೆ. ಆದರೆ ನಿಜಕ್ಕೂ ಸಂಕಷ್ಟದಲ್ಲಿದ್ದು ಕಷ್ಟ ಎಂಬತಕ್ಕಂಥದ್ದನ್ನು ಅಬ್ಬಾ ತಡಿಲಿಕ್ಕೆ ಆಗ್ತಿಲ್ಲ ಭಗವಂತ, ನನಗೆ ಸಾಕಪ್ಪ ಈ ಜೀವ ಅನ್ನೋ ಅಷ್ಟು ಮಟ್ಟಿಗೆ ಆ ನೋವು ಯಾತಕ್ಕಾಗಿ ಬರುತ್ತೋ, ಯಾವ ಕರ್ಮಫಲದಿಂದ ಬರುತ್ತೋ, ಅಥವಾ ಯಾವ ಒಂದು ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮವೋ, ಅದು ಒಂದಂತೂ ಅರಿಯದು. ಆದರೆ ಒಂದಂತೂ ಸಹಾಯ ಮಾಡಿದರೆ ಒಂದಂತೂ ಸತ್ಯ, ಸಹಾಯ ಎಂಬತಕ್ಕಂಥದ್ದನ್ನು, ಸಹಾಯ ಹಸ್ತವನ್ನು ಯಾವತ್ತೂ ಕೊಡುವ ಕೈ ಬೇಡುವ ಕೈ ಅಂತಿದೆ. ಈ ಬೇಡುವ ಕೈ ಒಂದಾದರೆ ಕೊಡುವ ಕೈ 1008 ಇರುತ್ತೆ. ಆ ಕೊಡುವ ಕೈ ಇವತ್ತು ಮುಂದೆ ಬರಬೇಕಾಗಿದೆ. ನಿಜಕ್ಕೂ ನೋಡಿ, ವ್ಯಕ್ತಿಯ ಸಂಕಷ್ಟ ಎಷ್ಟಿದೆ ಎಂಬತಕ್ಕಂಥದ್ದನ್ನು ಇದನ್ನು ಹತ್ತಿರದಿಂದ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಇದು ತುಂಬ ದಿನಗಳ ಹಿಂದಿನ ಫೋಟೋ, ಇವತ್ತಿನ ಫೋಟೋ ಅಲ್ಲ. ಆದರೂ ಇದಕ್ಕಿಂತ ಬಹಳಷ್ಟು ಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಮಹೇಶ್ ಇದ್ದಾನೆ. ಈತ ಈತನ ಜನ್ಮದಾತೆ. ಜನ್ಮದಾತೆಗೂ ಪಾರ್ಶ್ವವಾಯು, ಒಂದಿಷ್ಟು ಸಮಸ್ಯೆಗಳು. ಆಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದು, ತನ್ನನ್ನು ತಾನು ಸುಧಾರಿಸ್ಕೊಳ್ಳೋದೇ ಬಹಳ ಕಷ್ಟ. ಹಾಗಿದ್ಮೇಲೆ ಇಷ್ಟು ವಯಸ್ಸು ಬೆಳೆದು ನಿಂತಿರ್ತಕ್ಕಂಥ ಈ ಮಗನ ಸುಧಾರಣೆ ಮಾಡೋದು ಇನ್ನೂ ಕಷ್ಟ. ಈ ಕಷ್ಟದ ಜೊತೆಗೆ ಜೀವನೋಪಾಯಕ್ಕಾದರೂ ಇರ್ತಕ್ಕಂಥದ್ದಾದರೂ ಏನು, ಆ ಹೊತ್ತಿನ ಊಟಕ್ಕೂ ಕಷ್ಟ. ಊಟಕ್ಕೂ ಅಂಗಲಾಚಬೇಕಾದಂಥ ಪರಿಸ್ಥಿತಿ ಈಗೊಂದು ಪರಿವಾರಕ್ಕಿದೆ. ಆದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಲ್ಲೂ ಒಂದು ಭಿನ್ನತೆ ನಾನಿಡ್ತಾ ಇದ್ದೇನೆ. ತಮಗೆ ಸಾಧ್ಯವಾದರೆ ಇವತ್ತು ಸೃಷ್ಟಿ ಸುಬ್ರಹ್ಮಣ್ಯೇಶ್ವರನ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಭಗವಂತ, ಕರ್ಮಫಲವನ್ನು ದೂರ ಮಾಡಿ ನಮ್ಮ ನಿಮ್ಮೆಲ್ಲರ ಜೀವನ ಉದ್ಧಾರ ಮಾಡೋಕ್ಕಾಗಿ ನಿನ್ನ ಆಶೀರ್ವಾದ ಕೊಡಪ್ಪ ಅಂತ ದೇವರನ್ನು ಪ್ರಾರ್ಥಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಈ ಪರವಾದನೆ ಈ ವ್ಯಕ್ತಿಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಯಥಾರ್ಥವಾದಂತಹ ಒಂದಿಷ್ಟು ಸಹಾಯವೂ ಬೇಕಾಗಿದೆ. ಅದಕ್ಕಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಮಗೆ ಏನಾದರೂ ಈ ಮಹೇಶನಿಗೆ ಒಂದಿಷ್ಟು ಸಹಾಯ ಮಾಡಬೇಕು, ಆತನ ಪರಿವಾರಕ್ಕೆ ಒಂದಿಷ್ಟು ಸಹಾಯ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಖಂಡಿತ ಒಂಚೂರು ಸಹಾಯ ಮಾಡಿ. ನಾವು ತಿನ್ನುವಂಥ ತನ್ನದಲ್ಲಿ ಒಂದಷ್ಟು ತುತ್ತನ್ನು ನಾವು ಅವ್ರಿಗೆ ಕೊಟ್ಟರೆ ಖಂಡಿತ ನಮಗೆ ತಪ್ಪೇನಾಗಲ್ಲ ಅಥವಾ ಮೋಸ ಆಗೋದಿಲ್ಲ.